ಇವತ್ತು ಮುಂಬೈನ ವಾಂಖೆಡೆ ಸ್ಟೇಡಿಯಂನಲ್ಲಿ ಇಂಡಿಯಾ ಹಾಗೂ ವೆಸ್ಟ್ ಇಂಡೀಸ್ ತಮ್ಮ ಟಿ ಟ್ವೆಂಟಿ ಸೀರೀಸ್ನ ಕೊನೆ ಹಾಗೂ ಫೈನಲ್ ಮ್ಯಾಚ್ ಅನ್ನು ಆಡ್ತಿದ್ದಾರೆ. ಈ ಮ್ಯಾಚ್ ಅನ್ನು ಗೆದ್ದುಕೊಂಡವರು ಸೀರೀಸ್ ಅನ್ನು ಕೂಡ ಗೆದ್ಕೋತಿದ್ದಾರೆ. ಇವತ್ತು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡೋದಕ್ಕೆ ಬಂದಂತ ಇಂಡಿಯಾದವರು ಅದ್ಭುತವಾಗಿ ಬ್ಯಾಟಿಂಗ್ ಅನ್ನು ಆಡಿದ್ದಾರೆ. ಅದರಲ್ಲೂ ರೋಹಿತ್ ಶರ್ಮಾ, ವಿರಾಟ್ ಕೊಹ್ಲಿ ಹಾಗೂ ಕೆ ಎಲ್ ರಾಹುಲ್ ಅವರ ಆಟಕ್ಕೆ ಇವತ್ತು ಸರಿಸಾಟಿನೇ ಇರಲಿಲ್ಲ. ಹೀಗಿರುವಾಗ ವಿರಾಟ್ ಕೊಹ್ಲಿ ಹಾಗೂ ಕೆ ಎಲ್ ರಾಹುಲ್ ಒಟ್ಟಿಗೆ ಆಡ್ತಿರುವಾಗ ಒಂದು ಎಡವಟ್ಟನ್ನ ಮಾಡ್ಕೊಂಡ್ಬಿಟ್ಟಿದ್ರು. ರಾಹುಲ್ ಅವರು ಇನ್ನೇನು ಪಕ್ಕಾ ಔಟ್ ಆಗ್ತಾರೆ ಅನ್ನುವಾಗ ಅವ್ರಿಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ. ಇಂಡಿಯನ್ ಇನ್ನಿಂಗ್ಸ್ನ 15ನೇ ಓವರ್ನ ಬೌಲಿಂಗ್ ಮಾಡೋದಕ್ಕೆ ಜೇಸನ್ ಹೋಲ್ಡರ್ ಬರ್ತಾರೆ. ಈ ಓವರ್ನ 2ನೇ ಬಾಲನ್ನು ಕೆ ಎಲ್ ರಾಹುಲ್ ಫೇಸ್ ಮಾಡ್ತಿರ್ತಾರೆ. ಬಾಲ್ ಅವ್ರ ಬ್ಯಾಟ್ಗೆ ತಗಲಿ ಅಲ್ಲೇ ಇರುತ್ತೆ. ಅಷ್ಟೊತ್ತಿಗಾಗಲೇ ನಾನ್ ಸ್ಟ್ರೈಕರಲ್ಲಿದ್ದಂಥ ವಿರಾಟ್ ಕೊಹ್ಲಿ ಒಂದು ರನ್ ಕದಿಯೋದಕ್ಕೆ ಅಂತ ಹೋಗ್ತಾರೆ. ಆದರೆ ಕೆ ಎಲ್ ರಾಹುಲ್ ಮಾತ್ರ ಕ್ರೀಸ್ನಲ್ಲೇ ನಿಂತಿರ್ತಾರೆ. ಇನ್ನು ಈ ಕಡೆಯಿಂದ ಬೌಲಿಂಗ್ ಮಾಡಿದಂಥ ಜೇಸನ್ ಹೋಲ್ಡರ್ ಕೂಡ ಬಾಲನ್ನು ಕಲೆಕ್ಟ್ ಮಾಡೋದಕ್ಕೆ ಓಡ್ತಾ ಇರ್ತಾರೆ. ವಿರಾಟ್ ಕೊಹ್ಲಿ ಕೆ ಎಲ್ ರಾಹುಲ್ ಪಕ್ಕದಲ್ಲೇ ಇರೋದನ್ನು ನೋಡಿ ಕೆ ಎಲ್ ರಾಹುಲ್ ಅವರು ಆಗ ರನ್ ನೋಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಜೇಸನ್ ಹೋಲ್ಡರ್ ಹತ್ರ ತುಂಬಾ ಟೈಮ್ ಇರುತ್ತೆ. ಅವರು ಗುಡ್ ಥ್ರೋ ಹೊಡೆದಿದ್ರೆ ಕೆ ಎಲ್ ರಾಹುಲ್ ಅವರು ಪಕ್ಕಾ ಔಟ್ ಆಗ್ತಿದ್ರು. ಆದರೆ ಅವರು ಸ್ಟಂಪ್ಸನ್ನು ಮಿಸ್ ಮಾಡ್ತಾರೆ. ಹೀಗಾಗಿ ಕೆ ಎಲ್ ರಾಹುಲ್ ಅವ್ರಿಗೆ ಒಂದು ಒಳ್ಳೆ ಲೈಫ್ ಸಿಗುತ್ತೆ.